ನಮ್ಮ ವಿಜ್ಞಾನಿಗಳು ಕೆಲವು ದಶಕಗಳಿಂದ ಅನ್ಯ ಲೋಕದ ಜೀವಿಗಳನ್ನು ಕಂಡುಹಿಡಿಯಲು ಹಲವಾರು ಪ್ರಾಜೆಕ್ಟ್ಸ್ ನ ಸ್ಟಾರ್ಟ್ ಮಾಡಿ ಹಗಲು ರಾತ್ರಿ ಅಂತಲ್ಲದೆ ಕಷ್ಟಪಡುತ್ತಿದ್ದಾರೆ ಆದರೆ ದಿಕ್ಕುಗಳೇ ಇಲ್ಲದ ಈ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಏಲಿಯನ್ಸ್ ನ ಕಂಡುಹಿಡಿಯೋದು ಹೇಗೆ ಅದು ನಮ್ಮಿಂದ ಸಾಧ್ಯವೇ ಸೊ ಇವುಗಳ ಬಗ್ಗೆ ಮತ್ತಷ್ಟು ಸೈಂಟಿಫಿಕ್ ರಿಸರ್ಚ್ ಮಾಡಲು ನಮ್ಮ ವಿಜ್ಞಾನಿಗಳು ಸೆಟಿ ಅಂದ್ರೆ ಸರ್ಚ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಇಂಟೆಲಿಜೆನ್ಸ್ ನ ಸ್ಥಾಪಿಸಿದರು ಈ ಪ್ರಾಜೆಕ್ಟಿನ ಭಾಗವಾಗಿ ನಮ್ಮ ವಿಜ್ಞಾನಿಗಳು ವಿವಿಧ ದೇಶಗಳಲ್ಲಿ 1500 ಕ್ಕೂ ಹೆಚ್ಚು ರೇಡಿಯೋ ಟೆಲಿಸ್ಕೋಪ್ಸ್ ನ ಫಿಕ್ಸ್ ಮಾಡಿದ್ದಾರೆ ಆ ರೇಡಿಯೋ ಟೆಲಿಸ್ಕೋಪ್ಸ್ ನಿರಂತರವಾಗಿ ಅಂತರಿಕ್ಷದಲ್ಲಿ ಬರ್ತಿರೋ ರೇಡಿಯೋ ವೇವ್ಸ್ ನ ಡಿಟೆಕ್ಟ್ ಮಾಡ್ತಿರತ್ತೆ 2015 ರಲ್ಲಿ ಸ್ಟೀಫನ್ ಹಾಕಿಂಗ್ ಮತ್ತು ರಷ್ಯನ್ ಬಿಲಿಯನೇರ್ ಆದ ಯೂರಿ ಮಿಲ್ನರ್ ಸೇರಿ ಬ್ರೇಕ್ ಥ್ರೂ ಲಿಸನ್ ಅನ್ನೋ ಒಂದು ವೆಲ್ ಫಂಡೆಡ್ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡಿದ್ರು ಈ ಪ್ರಾಜೆಕ್ಟ್ ಗೋಸ್ಕರ 100 ಮಿಲಿಯನ್ ಯುಎಸ್ ಡಾಲರ್ಸ್ ನ ಇನ್ವೆಸ್ಟ್ ಮಾಡಿದ್ದಾರೆ ಈಗ ಟಾಪಿಕಲ್ ಬಂದ್ರೆ ಕಳೆದ ವರ್ಷ ಅಂದ್ರೆ ಏಪ್ರಿಲ್ ಮತ್ತು ಮೇ 2019 ರಲ್ಲಿ ಆಸ್ಟ್ರೇಲಿಯಾದಲ್ಲಿರೋ ಪಾರ್ಕ್ಸ್ ಟೆಲಿಸ್ಕೋಪ್ ಒಂದು ವಿಚಿತ್ರವಾದ ರೇಡಿಯೋ ಬೀಮ್ ನ ಸೆರೆ ಹಿಡಿತು ಆದ್ರೆ ಆ ರೇಡಿಯೋ ಬೀಮ್ ಬಗ್ಗೆ ನಮ್ಮ ವಿಜ್ಞಾನಿಗಳು ಬಚ್ಚಿಟ್ಟಿದ್ದಾರೆ ಅಂತ ಯುಕೆ ಬೇಸ್ಡ್ ದ ಗಾರ್ಡಿಯನ್ ಅನ್ನೋ ಬ್ರಿಟಿಷ್ ನ್ಯೂಸ್ ಮತ್ತು ಮೀಡಿಯಾ ವೆಬ್ಸೈಟ್ ಅನೌನ್ಸ್ ಮಾಡ್ತು ವೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಆ ರೇಡಿಯೋ ಬೀಮ್ ಎಲ್ಲಿಂದ ಬಂದಿದೆ ಹಾಗೆ ಅದನ್ನ ಯಾವುದಾದರೂ ಏಲಿಯನ್ ಸಿವಿಲೈಸೇಷನ್ ಕಳಿಸಿದ್ಯಾ ಅಂತ ನೋಡೋಣ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಮತ್ತು ಇನ್ಫರ್ಮೇಟಿವ್ ಆಗಿರುತ್ತೆ ಸೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಗಸ್ಟ್ 15, 1977 ರಲ್ಲಿ ಅಮೆರಿಕದಲ್ಲಿನ ಒಹಿಯೋ ಸ್ಟೇಟ್ ಯೂನಿವರ್ಸಿಟಿಯ ಬಿಗ್ ಇಯರ್ ರೇಡಿಯೋ ಟೆಲಿಸ್ಕೋಪ್ 72 ಸೆಕೆಂಡ್ಗಳ ಕಾಲ ಒಂದು ವಿಚಿತ್ರವಾದ ರೇಡಿಯೋ ಸಿಗ್ನಲ್ ನ ಡಿಟೆಕ್ಟ್ ಮಾಡ್ತು ಈ ಸಿಗ್ನಲ್ ನ ಜೆರ್ರಿ ಆರ್ ಇಹಾನ್ ಅನ್ನೋ ಆಸ್ಟ್ರೋನಮರ್ ಕಂಡುಹಿಡಿದ್ರು ಹಾಗೆ ಅವರು ಆ ವಿಚಿತ್ರವಾದ ರೇಡಿಯೋ ಸಿಗ್ನಲ್ ಡೇಟಾವನ್ನ ರೆಕಾರ್ಡ್ ಮಾಡಿ ರಿವ್ಯೂ ಮಾಡಿದ್ರು ಅವರು ಅದರ ರೀಡಿಂಗ್ ನ ಕಂಪ್ಯೂಟರ್ ಪ್ರಿಂಟ್ ಔಟ್ ತೆಗೆದಾಗ 6E QU J5 ಅನ್ನೋ ಈ ರಿಸಲ್ಟ್ ಬಂತು ಮತ್ತೆ ಇದನ್ನ ಅವರು ಡಿಕೋಡ್ ಮಾಡಿದಾಗ ವಾವ್ ಅನ್ನೋ ಫೈನಲ್ ರಿಸಲ್ಟ್ ಬಂತು ನಂತರ ಅವರು ಈ ಸಿಗ್ನಲಿನ ಸೋರ್ಸ್ ಎಲ್ಲಿದೆ ಅಂತ ಅಂದ್ರೆ ಈ ಸಿಗ್ನಲ್ ಎಲ್ಲಿಂದ ಬಂದಿದೆ ಅಂತ ಹುಡುಕಿದಾಗ ಈ ಸಿಗ್ನಲ್ ಸಜಿಟೇರಿಯಸ್ ಕನ್ಸ್ಟಿಲೇಷನ್ ಇಂದ ಬಂದಿದೆ ಅಂತ ನಮ್ಮ ವಿಜ್ಞಾನಿಗಳಿಗೆ ಗೊತ್ತಾಯಿತು ಆದ್ರೆ ನಿಮಗೆ ಗೊತ್ತಾ ಈ ಸಜಿಟೇರಿಯಸ್ ಕನ್ಸ್ಟಿಲೇಷನ್ ನಮ್ಮ ಭೂಮಿಯಿಂದ ಸುಮಾರು 378 ಲೈಟ್ ಇಯರ್ಸ್ ಇಂದ ಶುರುವಾಗುತ್ತೆ ಸೋ ಈ ಸಿಗ್ನಲ್ ನ ಯಾರಾದರೂ ಕಳಿಸಿದ್ದಾರಾ ಇಲ್ವಾ ಅಂತ ಇವತ್ತಿಗೂ ಒಂದು ರಹಸ್ಯವಾಗಿಯೇ ಉಳಿದಿದೆ ಆದ್ರೆ ಇತ್ತೀಚೆಗೆ ನಮ್ಮ ವಿಜ್ಞಾನಿಗಳು ಆಸ್ಟ್ರೇಲಿಯಾದಲ್ಲಿರೋ ಪಾರ್ಕ್ಸ್ ಟೆಲಿಸ್ಕೋಪ್ ಇಂದ ಒಂದು ನ್ಯಾರೋ ರೇಡಿಯೋ ಬೀಮ್ ನ ಡಿಟೆಕ್ಟ್ ಮಾಡಿದ್ದಾರೆ ಅಂತ ಒಂದು ಪಾಪ್ಯುಲರ್ ಮೀಡಿಯಾ ಅನೌನ್ಸ್ ಮಾಡ್ತು ಅಲ್ಲಿನ ವಿಜ್ಞಾನಿಗಳು ಈ ನ್ಯಾರೋ ರೇಡಿಯೋ ಬೀಮ್ ನ ಸುಮಾರು 30 ಗಂಟೆಗಳ ಕಾಲ ಅಬ್ಸರ್ವ್ ಮಾಡಿ ಡಿಟೆಕ್ಟ್ ಮಾಡಿದ್ದಾರಂತೆ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದ ಆ ರೇಡಿಯೋ ಬೀಮಿನ ಫ್ರೀಕ್ವೆನ್ಸಿ ಸುಮಾರು 980 ಮೆಗಾಹರ್ಟ್ಸ್ ಇದೆ ನಂತರ ಅವರು ಈ ಬೀಮಿನ ಹೆಸರು BL-C1 ಅಂತ ಇಟ್ಟಿದ್ದಾರೆ ಈ ರೇಡಿಯೋ ಬೀಮ್ ನಮ್ಮ ಭೂಮಿಗೆ ಹತ್ತಿರದಲ್ಲಿರೋ ಪ್ರಾಕ್ಸಿಮಾ ಸೆಂಟೌರಿ ಅನ್ನೋ ನಕ್ಷತ್ರದ ಕಡೆಯಿಂದ ಬಂದಿದೆ ನಿಮಗೆ ಗೊತ್ತಾ ಈ ಪ್ರಾಕ್ಸಿಮಾ ಸೆಂಟೌರಿ ಒಂದು ಚಿಕ್ಕ ಲೋಮಾಸ್ ನಕ್ಷತ್ರ ಇದು ನಮ್ಮ ಭೂಮಿಯಿಂದ ಸುಮಾರು 4.24 ಲೈಟ್ ಇಯರ್ಸ್ ದೂರದಲ್ಲಿ ಸೆಂಟೌರಸ್ ಕನ್ಸ್ಟಿಲೇಷನ್ ಅಲ್ಲಿದೆ ಪ್ರಾಕ್ಸಿಮಾ ಸೆಂಟೌರಿ ನಕ್ಷತ್ರದ ಬ್ರೈಟ್ನೆಸ್ 11.13 ಸೋ ಇದನ್ನ ನಾವು ನಮ್ಮ ಬರೆ ಕಣ್ಣಿಂದ ರಾತ್ರಿ ಆಕಾಶದಲ್ಲಿ ನೋಡಲು ಸಾಧ್ಯವಿಲ್ಲ ಈ ಪ್ರಾಕ್ಸಿಮಾ ಸೆಂಟೌರಿ ನಕ್ಷತ್ರ ಆಲ್ಫಾ ಸೆಂಟೌರಿ ಸಿಸ್ಟಮಿನ ಒಂದು ಮೆಂಬರ್ ಈ ಪ್ರಾಕ್ಸಿಮಾ ಸೆಂಟೌರಿ ಸುತ್ತ 2 ನೋನ್ ಗ್ರಹಗಳು ಆರ್ಬಿಟ್ ಆಗ್ತಿವೆ ಅವು ಪ್ರಾಕ್ಸಿಮಾ ಸೆಂಟೌರಿ ಬಿ ಮತ್ತು ಪ್ರಾಕ್ಸಿಮಾ ಸೆಂಟೌರಿ ಸಿ ಆದ್ರೆ ಇಲ್ಲಿ ನಮ್ಮ ವಿಜ್ಞಾನಿಗಳಿಗೆ ಒಂದು ಸಂದೇಹ ಬಂದಿದೆ ಅದೇನಂದ್ರೆ ಈ ಗ್ರಹಗಳಲ್ಲಿ ಪ್ರಾಕ್ಸಿಮಾ ಸೆಂಟೌರಿ ಬಿ ಎಕ್ಸೋಪ್ಲಾನೆಟ್ ಅದರ ನಕ್ಷತ್ರದ ಹ್ಯಾಬಿಟಬಲ್ ಝೋನ್ ಅಲ್ಲಿದೆ ಅಂದ್ರೆ ಈ ಪ್ರಾಕ್ಸಿಮಾ ಸೆಂಟೌರಿ ಬಿ ಗ್ರಹದಲ್ಲಿ ನೀರು ಲಿಕ್ವಿಡ್ ಫಾರ್ಮ್ ಅಲ್ಲೇ ಇರುತ್ತೆ ಆದ್ದರಿಂದ ಇಲ್ಲಿ ಅನ್ಯ ಲೋಕದ ಜೀವಿಗಳು ಇರೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ನಿಮಗೆ ಗೊತ್ತಾ ನಮ್ಮ ಭೂಮಿಗೆ ಅತ್ಯಂತ ಹತ್ತಿರದಲ್ಲಿರೋ ಹ್ಯಾಬಿಟಬಲ್ ಎಕ್ಸೋಪ್ಲಾನೆಟ್ ಈ ಪ್ರಾಕ್ಸಿಮಾ ಸೆಂಟೌರಿ ಬಿ ಇದು ನಮ್ಮ ಭೂಮಿಯಿಂದ ಸುಮಾರು 4.2 ಲೈಟ್ ಇಯರ್ಸ್ ದೂರದಲ್ಲಿದೆ ಈ ಗ್ರಹ ಅದರ ನಕ್ಷತ್ರದಿಂದ ಸುಮಾರು 75 ಲಕ್ಷ ಕಿಲೋಮೀಟರ್ ದೂರದಿಂದ ಹ್ಯಾಬಿಟಬಲ್ ಝೋನ್ ಅಲ್ಲಿ ಆರ್ಬಿಟ್ ಆಗ್ತಿದೆ ಇದನ್ನ ಮೊಟ್ಟ ಮೊದಲ ಸಲ ಆಗಸ್ಟ್ 2016 ರಂದು ಕಂಡುಹಿಡಿಯಲಾಯಿತು ಇದನ್ನ ನಮ್ಮ ವಿಜ್ಞಾನಿಗಳು ರೇಡಿಯಲ್ ವೆಲಾಸಿಟಿ ಮೆಥಡ್ ಇಂದ ಕಂಡುಹಿಡಿದಿದ್ದಾರೆ ಅಂದ್ರೆ ನಮ್ಮ ಹತ್ರ ಈ ಪ್ರಾಕ್ಸಿಮಾ ಸೆಂಟೌರಿ ಬಿ ಗ್ರಹದ ಯಾವುದೇ ತರ ಒರಿಜಿನಲ್ ಇಮೇಜಸ್ ಆಗ್ಲಿ ಅಥವಾ ವಿಡಿಯೋಸ್ ಆಗ್ಲಿ ಇಲ್ಲ ಈ ಪ್ರಾಕ್ಸಿಮಾ ಸೆಂಟೌರಿ ಬಿ ಗ್ರಹ ಇದೆ ಅನ್ನೋದಕ್ಕೆ ನಮ್ಮ ಹತ್ರವಿರೋ ಏಕೈಕ ಸಾಕ್ಷಿ ಅದರ ಆರ್ಬಿಟ್ ಮತ್ತು ಮಾಸ್ ಅಂದ್ರೆ ಈ ಗ್ರಹವನ್ನ ಯಾರೂ ಸಹ ಇದುವರೆಗೂ ನೋಡಿಲ್ಲ ಸೋ ನಮ್ಮ ವಿಜ್ಞಾನಿಗಳು ಈ ಗ್ರಹದಲ್ಲಿ ಅನ್ಯ ಲೋಕದ ಜೀವಿಗಳು ಇರೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಆದ್ದರಿಂದ ಭವಿಷ್ಯದಲ್ಲಿ ನಮ್ಮ ವಿಜ್ಞಾನಿಗಳು ಬ್ರೇಕ್ ಥ್ರೂ ಸ್ಟಾರ್ ಶಾಟ್ ಅನ್ನೋ ಒಂದು ಇಂಜಿನಿಯರಿಂಗ್ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಈಗಾಗಲೇ ನಾನು ಈ ಬ್ರೇಕ್ ಥ್ರೂ ಸ್ಟಾರ್ ಶಾಟ್ ಟೆಕ್ನಾಲಜಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಅದನ್ನ ನೋಡಿ ಆಗ ನಿಮ್ಗೆ ಅದರ ಬಗ್ಗೆ ಒಂದು ಐಡಿಯಾ ಬರುತ್ತೆ
ಸೊ ಈಗ ನಮ್ಮ ವಿಜ್ಞಾನಿಗಳು ಈ ಪ್ರಾಕ್ಸಿಮಾ ಸೆಂಟೋರಿ ಬಿ ಎಕ್ಸೋ ಪ್ಲಾನೆಟ್ ಅಲ್ಲಿ ಅನ್ಯ ಲೋಕದ ಜೀವಿಗಳು ಇದೆಯಾ ಹಾಗೆ ಅವು ನಮ್ಮೊಂದಿಗೆ ಸಂಪರ್ಕಿಸಲು ಪ್ರಯತ್ನ ಮಾಡುತ್ತಿದೆಯಾ ಅನ್ನೋ ಸಂದೇಹ ಮೂಡಿದೆ ಆದರೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಡಾಕ್ಯುಮೆಂಟ್ ಆಗಲಿ ಪೇಪರ್ ವರ್ಕ್ ಆಗಲಿ ನಮ್ಮ ವಿಜ್ಞಾನಿಗಳ ಹತ್ರ ಇಲ್ಲ ಸೊ ಫ್ರೆಂಡ್ಸ್ ಕೊನೆಯದಾಗಿ ಅನ್ಯ ಲೋಕದ ಜೀವಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ